ನಾಲ್ಕು ಹತ್ತು ಮತ್ತು ಹನ್ನೆರಡನೇ ತರಗತಿ ಓದ್ತಾ ಇರುವಂತಹ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ಮುಂಬರುವ ದಿವಸದಲ್ಲಿ ಸಿಬಿಎಸ್ಇ ಟೆಂತ್ ಸ್ಟ್ಯಾಂಡರ್ಡ್ ಹೇಗೆ ರದ್ದಾಯಿತು ಆ ಥರ ರದ್ದು ಮಾಡಬೇಕಾ ಅಥವಾ ಪೋಸ್ಟ್ಪೋನ್ ಮಾಡಬೇಕಾ ಇನ್ನು ಕಾದು ನೋಡಬೇಕಾ ಈ ಥರದ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಇತ್ತು. ಮೀಟಿಂಗ್ ಕೂಡ ನಡೀತಾ ಇದೆ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ. ಲೆಟ್ಸ್ ಸಿ ಸರ್ಕಾರ ಈ ನಿಲುವು ತೆಗೆದುಕೊಳ್ಳುತ್ತೆ ಅಂತ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬೆಂಗಳೂರಿಂದ ನೇತ್ರಾ ಅವರು ಕರೆ ಮಾಡಿದ್ದಾರೆ. ನೇತ್ರಾ ನಮಸ್ಕಾರ. ಅಮ್ಮ ನಮಸ್ಕಾರ. ಹರೀಶ್ ಅವರೇ, ನೀವು ಓದ್ತಿರೋರಾ ಹೇಗೆ? ಇಲ್ಲ ಸರ್, ನನ್ನ ಮಗ ಆಗಿದೆ, ನಮ್ಗೆ ಆಲ್ರೆಡಿ 9 ವರ್ಷ ಮಗ ಇದ್ದಾನೆ. ಓಕೆ ಫೈನ್. ಓ 9 ವರ್ಷ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಈ 10th ಮತ್ತು 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಗ್ಗೆ? ಸೊ ಸರ್, ಎಕ್ಸಾಮ್ ನಡೆದ್ರೆ ಒಳ್ಳೇದು. ಓಕೆ, ರಿಟರ್ನ್ ಎಕ್ಸಾಮ್ ನಡೆದ್ರೆ ಒಳ್ಳೇದು. ಆ ಮಕ್ಕಳಿಗೆ ರದ್ದಾಗೋಯ್ತು, ಈ ಮಕ್ಕಳು ಮಾತ್ರ ಓದ್ಬೇಕಾ, ತಾರತಮ್ಯ ಅಲ್ವಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಸೊ ಇವಾಗ ನೀವು 1 ಇಂದ 9th ವರೆಗೂ ನಿಮ್ಗೆ ಎಲ್ಲೂ ಯಾರು ನಿಮ್ಗೆ ಮಾಸ್ಕ್ ಹಾಕೊಡಿ ಪ್ರೂಫ್ ಕೊಡಿ ಅಂತ ಯಾರು ಕೇಳಲ್ಲ ಅಲ್ವಾ. ಈಗ ಮೇನ್ ಬೇಕಾಗಿರೋ ನಿಮ್ 10th ಸರ್ಟಿಫಿಕೇಟ್ ಕೊಡಿ, ಪಿ ಯು ಸರ್ಟಿಫಿಕೇಟ್ ಕೊಡಿ, ಆರ್ ಡಿಗ್ರಿ ಸರ್ಟಿಫಿಕೇಟ್. ಸೊ ನಾವು 1st ಇಂದ 9th ವರೆಗೂ ಅಗತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಗತ್ಯ ಇದೆ. ಈಗ ಆಲ್ರೆಡಿ 1 ವರ್ಷ ಹೀಗೆ ನಡೆದಿದೆ. ಸೊ 1 ವರ್ಷದಲ್ಲಿ ಕೆಲವು ಮಕ್ಕಳಿಗೆ ಏನಂದ್ರೆ ಏನು ಜ್ಞಾಪಕ ಇಲ್ಲ. ಎಕ್ಸಾಂಪಲ್ ನನ್ ಮಗನೇ ಹೇಳ್ತೀನಿ, ಏನಂದ್ರೆ ಏನು ನೆನಪಿಲ್ಲ. ಅವ್ರು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಮಾತಾಡಿದ್ದಕ್ಕೆ ಕುಮಾರ್ ಅಂತ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಮಾರ್. ಕುಮಾರ್ ಕುಮಾರ್ ಅಂತ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಡೈರೆಕ್ಟ್ ಫೋನ್ ಅಲ್ಲಿ ಅಷ್ಟೇ ಮಾತಾಡಿ. ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಅನಿಸಿಕೆ ಏನಾಗಿದೆ, ಈ ಸಾರಿ ಕೊರೋನಾ ಬಂದು ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಬಡವರಿಗೆ. ಮತ್ತೆ ಇಲ್ಲಿ ಆನ್ಲೈನ್ ಸ್ಕೂಲ್ ಅಂತ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಈ ಮೊಬೈಲ್ ಗಳಿಲ್ಲ ಮತ್ತೆ ಲ್ಯಾಪ್ಟಾಪ್ ಗಳಿಲ್ಲ. ಈಗ ಎಕ್ಸಾಮ್ ಮಾಡ್ಬೇಕೋ ಬೇಡವೋ ಹೇಳಿ ಸರ್. ಎಕ್ಸಾಮು ಬೋರ್ಡ್ ಎಕ್ಸಾಮ್ ಇವ್ರು ಮಾಡಿದಾರಲ್ಲ ಸರ್, ಅದೇ ರೀತಿ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ಸಿಬಿಎಸ್ಇ ಅವ್ರು ರದ್ದು ಮಾಡಿದ್ರು ಅದೇ ತರ ರದ್ದು ಮಾಡ್ಬೇಕಾ? ಖಂಡಿತ ಖಂಡಿತ ಸರ್. ಯಾಕೆಂದ್ರೆ ಅವರೆಲ್ಲ ಆಲೋಚನೆ ಮಾಡಿ ಅವರು ಎಲ್ಲ ಡಿಸೈಡ್ ಮಾಡಿ ಪ್ಲಾನ್ ಮಾಡಿರೋದ್ರಿಂದ ಈಗ ನಮ್ಮ ಸ್ಟೇಟ್ ಸಿಲೆಬಸ್ ಗೆಲ್ಲ ತೊಂದರೆ ಆಗಲ್ವಾ ಸರ್? ಈಗ ಅವರು ಎಕ್ಸಾಮ್ ಮಾಡಿ ಮಾಡ್ದಲೇ ಇದ್ದು ನಾವು ಮಾಡಿದ್ರೆ ತುಂಬಾ ತೊಂದರೆ ಆಗಲ್ವಾ ಸರ್ ಮಕ್ಕಳುಗಳಿಗೆ? ಸೊ ಮಾಡಿದ್ರೆ ಇಲ್ಲೂ ಹಂಗೆ ಮಾಡ್ಲಿ ಅಂತ ಹೇಳ್ತಿದ್ದೀರಿ ನೀವು? ಖಂಡಿತ ಖಂಡಿತ ಸರ್. ತುಂಬಾ ಚೆನ್ನಾಗಿ ಓದೋ ಮಕ್ಕಳಿಗೆ ಸರ್ ಓದೋ ಮಕ್ಕಳು ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಓದ್ದೇ ಇರೋರಿಗೆ ಅವಕಾಶಗಳು ಸಿಗದಿದ್ದವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಆ ಲಾಜಿಕ್ ಬಂದ್ರಿ. ಥ್ಯಾಂಕ್ ಯು ಕುಮಾರ್ ಮಾತಾಡಿದ್ದಕ್ಕೆ. ಐ ಗೋ ಬ್ಯಾಕ್. ಸುಜಾತ ಅವ್ರ ನೇರ ಸಂಪರ್ಕದಲ್ಲಿದ್ದಾರೆ. ಸುಮ್ಮನೆ ಒಂದು ಸ್ಯಾಂಪಲ್ ಎರಡು ಕಾಲ್ ತಗೊಂಡೆ ಸುಜಾತ ಮೇಡಮ್, ಇನ್ನು ತುಂಬಾ ಜನ ಇದ್ದಾರೆ ಲೈನ್ ಅಲ್ಲಿ. ಎರಡು ಬೇರೆ ಬೇರೆ ವ್ಯೂಸ್ ಮತ್ತು ಥಾಟ್ಸ್ ಅಲ್ಲಿದೆ, ನಿಮ್ಮ ಅನಿಸಿಕೆ ಏನು? ಸುಜಾತ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ಹಾ, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡಿಸೋ ಪ್ರಯತ್ನ ಮಾಡೋಣ. ಕ್ಯಾನ್ ಯು ಹಿಯರ್ ಮೀ ಮೇಡಮ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಇಬ್ರು ಪೇರೆಂಟ್ಸ್ ಮಾತಾಡಿದಂಗೆ ಕೇಳಿಸ್ಕೊಂಡ್ರಿ, ಇಬ್ರದು ಬೇರೆ ಬೇರೆ ನೋಡುವ ದೃಷ್ಟಿಕೋನ ಬೇರೆದು. ಸೊ ನಿಮ್ಗೆ ಏನನ್ಸುತ್ತೆ? ಈಗ ಆಗ್ಲೇ ಹೇಳಿದಾಗೆ ನಾನು 95% ಇದ್ರೇನೆ ಕಾಲೇಜ್ಗೆ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗೋದು ಅಂತ ಹೇಳ್ತಾರೆ, ರೈಟ್? ಆಮೇಲೆ ಕಟ್ ಆಫ್ 90 ಬರುತ್ತೆ. ಈ ತರ ಇರುವಾಗ ನೀವ್ ಈ ತರ ಮಾರ್ಚ್ ಅಲ್ಲಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿ ನೀವ್ ಯಾವ ಒಂದು ಕನ್ಸಿಡರೇಷನ್ ತಗೊಂಡು ನೀವು ಸೀಟ್ ಅನ್ನ ಇದ್ರೆ ಮಾನದಂಡ ಅಂತ ಏನ್ ಕರ್ದಿದ್ದಾರೆ ಅದು ಸರಿಯಾಗಿ ಆಗಲ್ಲ ಅಂತಾನ? ಖಂಡಿತವಾಗಿ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಅಟ್ಲೀಸ್ಟ್ ಯಾವ್ದೋ ಒಂದು ಫಾರ್ಮ್ ಅಲ್ಲಿ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ಬೇಕು. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ, ಓದಿರ್ತಕ್ಕಂತ ಮಕ್ಕಳಿಗೆ ನ್ಯಾಯ ಕೊಡಿಸಿದಾಗ ಆಗುತ್ತೆ. ಇಲ್ಲಿ ಓದಿರ್ದವರು ಓದಿರದಿದ್ದವರು ಎಲ್ಲರೂ ನೀವು ಮಿಕ್ಸ್ ಮಾಡಿ ಈಗ ಸಿಬಿಎಸ್ಇ ಐಸಿಎಸ್ಇ ಇದನ್ನೇ ಅವಾಗ್ಲೇ ಹೇಳಿದ್ದು. ನೀವು ಯುಕೆ ಯುಎಸ್ಎ ಅಲ್ಲೆಲ್ಲ ಹೋದ್ರೆ ನಿಮ್ ಒಂದು ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಅಪ್ ಟು ದಿ ಏಜ್ ಆಫ್ 16 ಇಯರ್ಸ್ ಇಟ್ ಈಸ್ ದಿ ಸೇಮ್. ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಂದು ಇದಿರೋದಿಲ್ಲ, ಸೆಕ್ಟರ್ ಇಲ್ಲಿದೆಯಲ್ಲ. ನಿಮ್ಗೆ ಎಷ್ಟು ಸಿಲೆಬಸ್ ಬೇಕು ಹೇಳಿ? ಸ್ಟೇಟ್ ಸಿಲೆಬಸ್, ಸಿಬಿಎಸ್ಇ, ಐಸಿಎಸ್ಇ, ಐಜಿಸಿಎಸ್ಇ, ಐಬಿ, ಈ ತರ ಡಿಫ್ರೆಂಟ್ ಇದನ್ನ ಕೊಟ್ಟಿದ್ದಾರೆ ನೋಡಿ ಇಂಡಿಯಾದಲ್ಲಿ. ದಿಸ್ ಇಸ್ ವಾಟ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್. ಈಗ ಕೇಂದ್ರ ಸರ್ಕಾರ ಇವರು ಡಿಸಿಷನ್ ತಗೊಳ್ಳೋದಕ್ಕೆ NCERT ಸಿಲೆಬಸ್ ಅಂತ ಕರಿಬೇಕು, NCERT ಟೆಕ್ಸ್ಟ್ ಬುಕ್ ಅಂತ ಕರಿಬೇಕಲ್ವಾ ಅಂತ? ಹಾ ಹಾ ಅಲ್ವಾ, ಎಕ್ಸಾಕ್ಟ್ಲಿ. ಹೌದು. ಸೊ ಇವಾಗ ಒಂದು ಪೇರೆಂಟ್ಸ್ ಅಲ್ಲೂ ಅಷ್ಟೇ, ಮಕ್ಕಳಲ್ಲೂ ಅಷ್ಟೇ, ಇದೊಂದು ಗೊಂದಲ ಸೃಷ್ಟಿ ಮಾಡುತ್ತೆ.
ಅವರಿಗೆ ಕ್ಯಾನ್ಸಲ್ ಆಯ್ತು ನಮಗ್ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ ಕೆಲವರು ಯೋಚನೆ ಮಾಡಬಹುದು. ಅದೇ ರೀತಿಯಲ್ಲಿ ಇವಾಗ ಬೇರೆಯವರು ಇವಾಗ ಇದು ವಾಟ್ ಇಸ್ ದಟ್ ಸೀಟ್ಗೆ ಕಾಂಪಿಟೇಷನ್ ಆದಾಗ ಸಿಬಿಎಸ್ಇ ನಲ್ಲಿ ಅವ್ರು ಯಾವ ರೀತಿ ಪರ್ಸೆಂಟೇಜ್ ಕೊಟ್ಟಿರ್ತಾರೋ, ಈಗ ಐಸಿಎಸ್ಇ ಅವರು ಮತ್ತೆ ಸ್ಟೇಟ್ ಅವರು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ. ಇಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್ ಮಕ್ಕಳಲ್ಲಿ ಮತ್ತೆ ಪೇರೆಂಟ್ಸ್. ಅದೊಂದು ಕ್ಲಾರಿಫಿಕೇಶನ್ ಬೇಕೇ ಬೇಕು ಹಂಗೆ ನೋಡಕ್ಕೆ ಹೋದ್ರೆ ಮೊದಲಿಂದನೂ ಅದು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂಥರ ಕಬ್ಬಿಣದ ಕಡಲೆ ಜನಕ್ಕೆ ಯಾವಾಗಲೂ ಕೂಡ. ಸುಜಾತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಎಜುಕೇಟ್ ಮಾಡಿದ್ರಿ, ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಆರ್ ಟಿ ಇ ಟಾಸ್ಕ್ ಫೋರ್ಸ್ನ ಸದಸ್ಯೆ ಶ್ರೀಮತಿ ಸುಜಾತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮೇಡಮ್. ಸುಜಾತಾ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಫ್ಕೋರ್ಸ್ ನೀವು ತುಂಬ ಜನ ಕರೆ ಮಾಡೋಕೆ ರೆಡಿ ಆಗಿದ್ದೀರಾ, ಒನ್ ಬೈ ಒನ್ ನಮ್ಮ ಕೊಲೀಗ್ಸ್ ಹೇಳ್ತಿದ್ದಾರೆ, ಹರೀಶ್ ಇವ್ರು ರೆಡಿ ಇದ್ದಾರೆ, ಅವ್ರು ರೆಡಿ ಇದ್ದಾರೆ ಅಂತ. ಎಲ್ಲರೂ ಕೂಡ ಒನ್ ಬೈ ಒನ್ ಕಾಲ್ಸ್ ತಗೋತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೋ ಹೋಗಬೇಕಾಯ್ತಾರೆ.